ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇದೀಗ ಬ್ರೇಕಿಂಗ್ ಸುದ್ದಿ ಒಂದು ಸ್ಫೋಟ ಹೊಂದಿದೆ. ಆ ಸುದ್ದಿಯಲ್ಲಿ 8 ಜನ ಆಟಗಾರರಿಗೆ ಇವಾಗ ಕೋವಿಡ್ ಕಾಟ ಶುರುವಾಗಿದೆ. ಅಂದರೆ ಐಸೋಲೇಷನಲ್ಲಿ 8 ಜನ ಆಟಗಾರರಿದ್ದಾರೆ. ಇವಾಗ 2 ಗಂಟೆಗೆ ಒಂದು ಕೋವಿಡ್ ಟೆಸ್ಟ್ನ ಮಾಡಲಾಗುತ್ತೆ, ರ್ಯಾಪಿಡ್ ಮತ್ತು RT-PCR ಟೆಸ್ಟಲ್ಲಿ ಕಂಪ್ಲೀಟಾಗಿ ಪ್ರೂವ್ ಆಗಿದೆ. ಅದರಲ್ಲಿ ಇವರು ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಅಂತ, ಕೃಣಾಲ್ ಪಾಂಡ್ಯ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದರೋ ಅವ್ರು ಎಲ್ಲರೂ ಕೂಡ ಸೆಕೆಂಡ್ T20 ಮತ್ತು 3ನೇ T20ಗೆ ಅನ್ಅವೈಲಬಲ್ ಆಗಿದ್ದಾರೆ. ಏನಕ್ಕೆ ಅನ್ಅವೈಲಬಲ್ ಆದರೂ ಏನಾಯಿತು, ಯಾರ್ಯಾರೆಲ್ಲ ಇದ್ದಾರೆ ಆ ಲಿಸ್ಟಲ್ಲಿ, 8 ಜನ ಆಟಗಾರರ ಲಿಸ್ಟಲ್ಲಿ, 8 ಜನ ಆಟಗಾರರ ಲಿಸ್ಟಲ್ಲಿ ಮೈನ್ ಪ್ಲೇಯರ್ ಬಂದು ಕೃಣಾಲ್ ಪಾಂಡ್ಯಗೆ ಪಾಸಿಟಿವ್ ಬಂದಿತ್ತು, ಒಪ್ಕೊಳ್ಳೋಣ. ಆದರೆ 7 ಜನ ಆಟಗಾರರು ಅನ್ಅವೈಲಬಲ್ ಆಗಿದ್ದಾರೆ, ಐಸೋಲೇಷನಲ್ಲಿ ಇರಬೇಕಾಗುತ್ತೆ. ಎಷ್ಟು ದಿವಸ ಐಸೋಲೇಷನ್ ಅಂತ ನೋಡೋದಾದರೆ 7 ಡೇಸ್ ಐಸೋಲೇಷನ್ಸಲ್ಲಿ ಇರ್ತಾರೆ ಎಲ್ಲ ಪ್ಲೇಯರು ಕೂಡ, ಯಾರ್ಯಾರೆಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು. ಇವಾಗ ಬಂದಿರುವ ಸುದ್ದಿ ನೋಡೋದಾದರೆ ಸೆಕೆಂಡ್ T20ಗೆ ಮತ್ತು 3ನೇ T20ಗೆ ಈ 8 ಜನ ಆಟಗಾರರು ಟೀಮ್ ಇಂಡಿಯಾ ಕಡೆಯಿಂದ ಆಡುವುದಿಲ್ಲ. ಯಾರ್ಯಾರೆಲ್ಲ ಬೆಂಚಲ್ಲಿ ಕೂತ್ಕೊಂಡಿದ್ರು ಅವ್ರಿಗೆಲ್ಲ ಚಾನ್ಸ್ ಸಿಗುತ್ತೆ. ಋತುರಾಜ್ ಗಾಯ್ಕಾಡ್ಗೆ ಇವಾಗ ಪ್ಲೇಯಿಂಗ್ ಲೆವೆಲಲ್ಲಿ ಆಪರ್ಚುನಿಟಿ ಇದೆ. ಯಾರ್ಯಾರೆಲ್ಲ ಆಗಿದ್ದಾರೆ ನೋಡಿದ್ರೆ, ಪೃಥ್ವಿ ಶಾ, ಶಿಖರ್ ಧವನ್, ಸ್ಕೈ ಪಾಂಡ್ಯ ಬ್ರದರ್ಸ್ ಮತ್ತು ಇಶಾನ್ ಕಿಶನ್, ಅದಾದಮೇಲೆ ದೇವದತ್ ಪಡಿಕಲ್, ಕೃಷ್ಣಪ್ಪ ಗೌತಮ್, ಈ 8 ಜನ ಆಟಗಾರರು ಇವಾಗ ಐಸೋಲೇಷನಲ್ಲಿದ್ದಾರೆ. ಹಾಗಾದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶಿಖರ್ ಧವನ್ ಅವರು ಔಟ್ ಆಗಿದ್ದಾರೆ 2ನೇ T20 ಮತ್ತು 3ನೇ T20ಯಲ್ಲಿ. ಇವತ್ತು ಕ್ಯಾಪ್ಟನ್ಸಿ ತೊಗೊಳೋರು ಯಾರು ನೋಡೋದಾದರೆ, ನಿಮಗೆ ಭುವನೇಶ್ವರ್ ಕುಮಾರ್ ಇವತ್ತು ಕ್ಯಾಪ್ಟನ್ಸಿ ತೊಗೊಳ್ತಾರೆ. ಟೀಮ್ ಇಂಡಿಯಾದಲ್ಲಿ ಇವತ್ತು ದೊಡ್ಡ ದೊಡ್ಡ ಬದಲಾವಣೆಗಳು ಆಗುವ ಸನ್ನಿವೇಶ ಎದುರಾಗಿದೆ. ಮಿನಿಮಮ್ 5ರಿಂದ 8 ಚೇಂಜಸ್ಗಳು ಆಗುವ ಚಾನ್ಸಸ್ ಇದೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಂದರೆ ಬೇಗ ಜನಗಿ, ಅಲ್ಲೂ ಕೂಡ ನಿಮಗೆ ಸೂಪರ್ ಫಾಸ್ಟ್ ಇನ್ಫಾರ್ಮೇಷನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾ ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.